ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILPಯಿಂದ ನಾವು ನಿಮಗೆ GIMP ಗಿಮ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇವತ್ತು ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಟೆಕ್ಸ್ಟ್ ಟೂಲ್. ಸೊ ಈ ಟೆಕ್ಸ್ಟ್ ಟೂಲ್ ಅಂತಂದರೆ ನಾವಿವಾಗ ಏನಾದರೂ ನಮ್ಮ ಫೋಟೋ ಮೇಲೆ ಏನಾದರೂ ಬರೆಯೋದಿದ್ರೆ ಸೊ ಅದನ್ನು ನಾವು ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ಈಗ ಮೊದಲನೇದಾಗಿ ನಾನು ಜಸ್ಟ್ ಒಂದು ಸಿಂಪಲ್ ಬ್ಯಾಕ್ಗ್ರೌಂಡಲ್ಲಿ ಈ ಟೆಕ್ಸ್ಟ್ ಟೂಲ್ನ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಸೊ ಈ ಟೆಕ್ಸ್ಟ್ ಟೂಲ್ ಎಲ್ಲಿರುತ್ತಂದರೆ ಟೂಲ್ ಬಾಕ್ಸಲ್ಲಿ ಇಲ್ಲಿ ಎ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಟೆಕ್ಸ್ಟ್ ಟೂಲ್. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಕೀಬೋರ್ಡಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಅದು ಶಾರ್ಟ್ಕಟ್ ಬಂದು ಟಿ. ಇವಾಗ ನಾನು ಮೂರು ಟೂಲಲ್ಲಿದ್ದೀನಿ ನೋಡಿ, ಈಗ ನಾನು ಜಸ್ಟ್ ಟಿ ಅಂತ ಕೊಟ್ಟಿದ ತಕ್ಷಣ ಅದು ಟೆಕ್ಸ್ಟ್ ಟೂಲ್ಗೆ ಬಂದಿದೆ. ಸೊ ಈಗ ನಾನು ಜಸ್ಟ್ ಈ ಥರ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ನನಗೆ ಎಷ್ಟು, ನಾವು ಇವಾಗ ಸೆಲೆಕ್ಷನ್ ಟೂಲ್ ಮೂವ್ ಟೂಲ್ನೆಲ್ಲ ಹೇಗೆ ಮಾಡ್ತಾ ಇದ್ವಿ ಅಲ್ವಾ, ಲೆಫ್ಟ್ ಕ್ಲಿಕ್ನ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳೋದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ, ಸೇಮ್ ಅದೇ ಥರ ಮಾಡ್ಕೊಬೇಕು. ಸೊ ಅದಾದಮೇಲೆ ಈಗ ನಾವು ಟೈಪ್ ಮಾಡೋದಕ್ಕೆ ನೋಡೋಣ. ಸೊ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅಂತ. ಸೊ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್, ಓಕೆ. ಸೊ ಈಗ ನಾನು ಇದನ್ನು ಹೇಗೆ ಎಡಿಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಟೈಪ್ ಮಾಡಿ ನೀವು ಟೆಕ್ಸ್ಟ್ ಬಾಕ್ಸ್ ಹಾಕಿದ ತಕ್ಷಣ ನಿಮಗೆ ಇಲ್ಲೊಂದು ಡೈಲಾಗ್ ಬಾಕ್ಸ್ ಬಂದಿದೆ ಅಲ್ವಾ. ಸೊ ಇದು ನಾವು ಇಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಾವೇನಾದ್ರು ಎಡಿಟ್ ಮಾಡೋದಕ್ಕೆ ಆಪ್ಷನ್ಸ್ ಆಗಿದೆ. ಸೊ ಇದು ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಇವಾಗ, ನಾನು ಎಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಇದ್ರದ್ದು ಫಾಂಟ್ ಸೈಜ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನೋಡಿ, ಸೆಲೆಕ್ಟ್ ಮಾಡಿಕೊಂಡು ಎಲ್ಲಾನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಚೇಂಜ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಬರೀ ಒಂದೇ ಟೆಕ್ಸ್ಟ್ ಒಂದೇ ಲೆಟರ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಲೆಟರ್ ಅಂತ ನೋಡಿ. ಚೇಂಜ್ ಮಾಡಿದ ತಕ್ಷಣ ಈ ಥರ ಅದು ಒಂದು ಲೆಟರ್ ಮಾತ್ರ ಅದ್ರದ್ದು ಫಾಂಟ್ ಸೈಜ್ ಜಾಸ್ತಿ ಆಗುತ್ತೆ. ಒಂದು ಟೆಕ್ಸ್ಟ್ ಬರೀ ಒಂದೇ ಲೆಟರ್ದು ಫಾಂಟ್ ಸೈಜ್ ಜಾಸ್ತಿ ಆಗುತ್ತೆ. ಅದೇ ಥರ ನೀವು ಬೋಲ್ಡ್ ಮಾಡ್ಕೋಬೋದು, ಇಟ್ಯಾಲಿಕ್ಸ್, ಅಂಡರ್ಲೈನ್, ಸೊ ಇದೆಲ್ಲ ಮಾಡ್ಕೋಬೋದು. ಬರೀ ನೀವು ಒಂದೇ ಆಲ್ಫಾಬೆಟ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು ಒಂದು ಅಕ್ಷರನ ಮಾತ್ರ, ಇಲ್ಲ ಪೂರ್ತಿ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ಇದೆಲ್ಲ ಅಪ್ಲೈ ಮಾಡ್ಕೋಬೋದು. ಸೊ ಈಗ ನಾನು ಇಂಡಿಯಾ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇವಾಗ ಅಂಡರ್ಲೈನ್ ಮಾಡ್ತೀನಿ ಮತ್ತು ಬೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಥರ ನಾವು ಚೇಂಜ್ ಮಾಡ್ಕೋಬೋದು. ಅದೇ ಥರ ಕಲರ್ನ ಹೇಗೆ ಚೇಂಜ್ ಮಾಡೋದು ಅಂದರೆ, ಸೊ ಇವಾಗ ನಾನು ಇಲ್ಲಿ ನೆಕ್ಸ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಬ್ಲೂ ಅಂತ ಅಂದಿದ ತಕ್ಷಣ ಅದು ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಅದೇ ಥರ ನೀವು ಒಂದೊಂದೇ ಅಕ್ಷರಗಳನ್ನ ಅಥವಾ ಒಂದೊಂದೇ ಆಲ್ಫಾಬೆಟ್ಸ್ನ ಏನಾದರೂ ಚೇಂಜ್ ಮಾಡ್ಕೋಬೇಕು ಇದ್ದಾಗ ನೀವು ಅದೇ ಯಾವ ಥರ ಕಲರ್ ಸಿಗಬೇಕು ನೀವು ಆ ಥರ ಚೇಂಜ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನಿಮ್ಗೆ ಇನ್ನೊಂದು ಟೂಲ್ ಆಪ್ಷನ್ಸಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದೆಂಗಂದರೆ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಸೈಜ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇಲ್ಲೂ ಸೇಮ್ ಅದೇ ಥರ ಸೈಜ್ನ ಜಾಸ್ತಿ ಮಾಡಿಕೊಂಡು ಮಾಡಬಹುದು. ಸೊ ಇಲ್ಲಿ ನಿಮಗೆ ಟೂಲ್ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ನೀವು ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಜೊತೆಗೆ ಜಸ್ಟಿಫೈ ಅಂತಂದರೆ ಅಲೈನ್ಮೆಂಟ್, ಮಧ್ಯಕ್ಕೆ ಬೇಕಾ, ಲೆಫ್ಟಿಗೆ ಬೇಕಾ, ಸೆಂಟ್ರಿಗೆ ಬೇಕಾ, ಸೊ ಈ ಥರ ನೀವು ಜಸ್ಟಿಫೈ ಅಲೈನ್ಮೆಂಟ್ ಮಾಡ್ಕೋಬೋದು. ಅದರ ಮತ್ತು ಇಲ್ಲಿ ಓಕೆ, ಸೊ ಈ ಥರ ಇಲ್ಲಿ ಟೂಲ್ಸ್ ಆಪ್ಷನಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ನೀವು ಒಂದೊಂದೇ ಏನಾದರೂ ಲೆಟರ್ಸ್ಗೆ ಚೇಂಜ್ ಮಾಡೋದಿದ್ದರೆ ನೀವು ಮೇಲ್ಗಡೆ ಏನು ಡೈಲಾಗ್ ಬಾಕ್ಸ್ ಬಂದಿದೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಅಂಡರ್ಲೈನ್, ಬೋಲ್ಡ್, ಡಾರ್ಕ್ ಎಲ್ಲ ಮಾಡ್ಕೋಬೇಕು ಅಂದಾಗ ಇಲ್ಲಿದೆ ನೋಡಿ ಆಪ್ಷನ್ಸು. ಸೊ ಅಲ್ಲಿ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಫಾಂಟ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ನಿಮ್ಗೆ ಇಲ್ಲಿ ಫಾಂಟಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಫಾಂಟ್ ಬೇಕು ನೀವು ಅದನ್ನು ಸೆಲೆಕ್ಟ್ ಚೇಂಜ್ ಮಾಡ್ಕೋಬಹುದು. ಸೊ ಇದು ಟೆಕ್ಸ್ಟ್ನ ನಾವು ಜಸ್ಟ್ ಒಂದು ಕ್ಯಾನ್ವಾಸಲ್ಲಿ ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಬರೆದಿದ್ದು ಹೇಗೆ ಅಂತ ತೋರಿಸ್ತೆ. ಸೊ ಇದನ್ನು ನೀವೇನಾದರೂ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಮಾಡಬೇಕು ಅಂದರೆ ರೀಸೈಜ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇದೆ. ಸೇಮ್ ಸೆಲೆಕ್ಟ್ ಟೂಲನ್ನು ಮಾಡ್ಕೊತಾ ಇದ್ವಲ್ಲ, ಸೊ ಎಲ್ಲ ಕಡೆ ಕಾರ್ನರ್ಸ್ ಬರುತ್ತೆ. ನೀವು ಅದನ್ನು ಹೇಗೆ ಬೇಕಾದರೂ ಹಾಗೆ ಡ್ರ್ಯಾಗ್ ಮಾಡಿಕೊಂಡು ದೊಡ್ಡದು ಚಿಕ್ಕದು ಹೇಗೆ ಬೇಕಾದರೂ ರೀಸೈಜ್ ಮಾಡ್ಕೋಬೋದು. ಸೊ ಈಗ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಬೇಕು ಅಂದರೆ ನಾನು ಆಲ್ಟ್ ಇಟ್ಕೊಂಡು, ಸೊ ಈ ಥರ ಒಂದು ಕಡೆಯಿಂದ ಆಲ್ಟ್ ಕೀನ ಪ್ರೆಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕು ಕರ್ಸರ್ನ ಮೂವ್ ಮಾಡಿಕೊಂಡ್ರೆ ಆ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದು ನಿಮ್ಗೆ ಎಲ್ಲಿಗೆ ಬೇಕಾದರೂ ಮೂವ್ ಆಗುತ್ತೆ. ಸೊ ಈಗ ನಾನು ಜಸ್ಟ್ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ, ಇಮೇಜಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಒಂದು ಇಮೇಜ್ನ ಹಾಕ್ಕೋತೀನಿ. ಸೊ ಈಗ ನಾನು ಒಂದು ಇಮೇಜ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದು ಒಂದು ಫ್ರೂಟ್ ಬಾಸ್ಕೆಟ್ ಅಲ್ವಾ. ಸೊ ನಾನು ಲಾಸ್ಟ್ ಒಂದು ಏನೋ ಟೂಲ್ಸಲ್ಲಿ ತೋರಿಸ್ಬೇಕಾದ್ರೂ ಇದೇ ಇಮೇಜ್ ಯೂಸ್ ಮಾಡ್ಕೊಂಡಿದ್ದೆ. ಈಗ ಸೇಮ್ ಅದೇ ಇಮೇಜ್ನ ಯೂಸ್ ಮಾಡಿಕೊಂಡು ಈಗ ಇಲ್ಲಿ ನಾನು ಟೆಕ್ಸ್ಟ್ ಬಾಕ್ಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದೇ ಥರ ಡ್ರ್ಯಾಗನ್ ಡ್ರಾಪ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಮತ್ತು ನೀವು ರೀಸೈಜ್ ಮಾಡ್ಕೋಬೋದು ಹೆಂಗೆ ಬೇಕಾದರೂ. ಸೊ ಇಲ್ಲಿ ನಾನು ಟೈಪ್ ಮಾಡ್ಕೊತೀನಿ ನೋಡಿ ಫ್ರೂಟ್. ಸೊ ಇದು ಜಾಸ್ತಿ ನಿಮಗೆ ಸೈಜ್ ಆಗಿದೆ ಅಂದರೆ ನೀವು ಈ ಥರ ಕಮ್ಮಿ ಮಾಡ್ಕೋಬೋದು.
ಓಕೆ. ಸೊ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೂಲ್ಸ್ ಆಪ್ಷನಲ್ಲಿ ಚೇಂಜ್ ಮಾಡಿಕೊಂಡೆ, ಎಫ್ ಆರ್ ಯು ಐ ಟಿ ಫ್ರೂಟ್ ಬಾಸ್ಕೆಟ್. ಓಕೆ. ಸೊ ಈಗ ನಾನು ಇದನ್ನು ಕಲರ್ ಚೇಂಜ್ ಮಾಡ್ಬೋದು. ಸೊ ಇದಕ್ಕೆ ನಾನು ಅದೇ ಥರ ಹೇಗೆ ನಾನು ನಾರ್ಮಲ್ ಬ್ಯಾಕ್ಗ್ರೌಂಡಲ್ಲಿ ಟೈಪ್ ಮಾಡಿದ್ನಲ್ಲ ಆ ಥರ ನೀವು ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಸೊ ಆಲ್ಟ್ ಇಟ್ಕೊಂಡು ನೀವು ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನೀವು ಈ ಟೆಕ್ಸ್ಟ್ ಬಾಕ್ಸ್ನ ಮೂವ್ ಮಾಡ್ಬೋದು. ಆಲ್ಟ್ ಪ್ರೆಸ್ ಮಾಡಿಕೊಂಡು ಈ ಟೆಕ್ಸ್ಟ್ ಬಾಕ್ಸ್ನ ನೀವು ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡ್ಕೋಬೋದು, ಅದರದ್ದು ಕಲರ್ ಚೇಂಜ್ ಮಾಡ್ಬೋದು. ಸೊ ನಿಮಗೆ ಗೊತ್ತೇ ಇದೆ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಟ್ಟಿದ್ನಲ್ಲ, ಸೇಮ್ ಅದೇ ಥರ ಕಲರ್ಸ್ ಚೇಂಜ್ ಮಾಡ್ಬೋದು, ಫಾಂಟ್ ಚೇಂಜ್ ಮಾಡ್ಬೋದು, ಎಲ್ಲ ಏನು ಬೇಕಾದರೂ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾರ್ಮಲ್ ಬ್ಯಾಕ್ಗ್ರೌಂಡ್ ಅಥವಾ ಕ್ಯಾನ್ವಾಸಲ್ಲಿ ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ಬರೆದು ತೋರಿಸ್ದೆ, ನೀವು ಅದನ್ನು ಟೆಕ್ಸ್ಟ್ ಮೇಲೆ ಬರೆಯೋಕ್ಕೆ ಬಂದಾಗ ಅದು ಸೈಜ್ ಡಿಫ್ರೆಂಟ್ ಇರಬಹುದು. ಬಿಕಾಸ್ ಅದು ಹೇಗೆ ನಾವು ಇಮೇಜ್ ಸೈಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ನೀವು ಬೇಕಾದರೆ ನೀವು ಕಮ್ಮಿ ಇತ್ತು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದ್ದರೆ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ, ದೊಡ್ಡದಾಯಿತು ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಅದು ಇಮೇಜ್ ಸೈಜ್ಗೆ ಡಿಪೆಂಡ್ ಆಗಿರುತ್ತೆ. ಈಗ ಇದು ಬರೀ ನಾನು ಒಂದು ಎರಡು ಮೂರು ಪದ ಅಥವಾ ಸ್ವಲ್ಪ ಲೆಟರ್ಸ್ನ ಹಾಕಿ ತೋರಿಸಿದ್ದೀನಿ. ಅಥವಾ ಈಗ ನೀವು ಜಾಸ್ತಿ ಟೈಪ್ ಮಾಡ್ಕೋಬೇಕು ಅಂತ ಇದ್ದರೆ, ಅಂದರೆ ಒಂದು ಮೂರು ನಾಲ್ಕು ಸೆಂಟೆನ್ಸ್ನ ಟೈಪ್ ಮಾಡ್ಕೋಬೇಕು ಅಂತಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈಗ ನನ್ನ ಹತ್ರ ಒಂದು ಸ್ವಲ್ಪ ಸೆಂಟೆನ್ಸ್ ಆಗಲೇ ಇದೆ. ಸೊ ಅದನ್ನು ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ, ಇಲ್ಲ ನೀವು ಬಂದು ಟೈಪ್ ಮಾಡ್ತೀರಾ ಅಂದರೆ ಟೈಪ್ ಮಾಡ್ಕೋಬೋದು. ಟೈಪ್ ಮಾಡೋದಿಲ್ಲ, ನಾನು ಆಗಲೇ ಒಂದು ಕಡೆ ಇದೆ, ನಾನು ಅದನ್ನು ಜಸ್ಟ್ ಆ ಇಮೇಜ್ ಮೇಲೆ ತೊಗೊಂಡೋಗಿ ಪೇಸ್ಟ್ ಮಾಡಬೇಕು ಅಂತ ಇದ್ದಾಗ ನೀವು ಅವಾಗ ಏನು ಮಾಡ್ಬೋದು ಅಂದರೆ ಆ ನನ್ನ ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟಿಗೆ ಬಂದುಬಿಟ್ಟು ಸೊ ಅದನ್ನೆಲ್ಲ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ನೀವು ಎಷ್ಟು ಎಷ್ಟು ಬೇಕಾದ ಪೇಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಟೆಕ್ಸ್ಟ್ ಬಾಕ್ಸ್ಗಿಂತ ಟೆಕ್ಸ್ಟೇ ನೀವೇನು ಬರ್ಕೊಂಡಿರ್ತೀರೋ ಅದು ಜಾಸ್ತಿ ಇದೆ ಅಂತಂದರೆ ರೀಸೈಜ್ ಮಾಡ್ಕೊಳ್ಳಿ ಈ ಥರ. ಸೊ ಗೊತ್ತಾಯ್ತಲ್ವಾ? ಸೊ ಈಗ ನಾನು ಇದನ್ನು ಟೆಕ್ಸ್ಟ್ನ ತೊಗೊಂಡಿದ್ದೀನಿ, ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡಿದ್ದೀನಿ ಹೋಗಿ ನನಗೇನು ಟೆಕ್ಸ್ಟ್ ಬೇಕು ಇದ್ರ ಮೇಲೆ ಬರೆಯೋದಕ್ಕೆ ಅಂತ. ಅದಾದಮೇಲೆ ನಾನು ಬಂದು ಇಲ್ಲಿ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಸೊ ಪೇಸ್ಟ್ ಮಾಡಿದ್ಮೇಲೆ ನನಗೆ ಏನಾದರೂ ಟೆಕ್ಸ್ಟೇ ಜಾಸ್ತಿ ಇದೆ, ನನ್ನ ಟೆಕ್ಸ್ಟ್ ಬಾಕ್ಸ್ ಕಮ್ಮಿ ಇದೆ ಅಂದಾಗ ನಾನು ಅದನ್ನು ಇವಾಗ ರೀಸೈಜ್ ಮಾಡ್ಕೊತಿದ್ದೀನಿ. ಸೊ ದಟ್ ಅದೆಲ್ಲ ಟೆಕ್ಸ್ಟು ಆ ಬಾಕ್ಸ್ ಒಳಗಡೆ ಬಂದು ಫಿಟ್ ಆಗುತ್ತೆ. ಸೊ ಇದಕ್ಕೂ ಸಹ ನೀವು ಅದೇ ಥರ ಕಲರ್ಸ್ ಆಗಿರ್ಬೋದು, ಅದ್ರ ಫಾಂಟು, ಸೈಜ್, ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ನೀವು ಇದಕ್ಕೆ ಪೇಂಟ್ ಬ್ರಷ್ ಅಥವಾ ಪೆನ್ಸಿಲ್ ಕೂಡ ನೀವು ಬರೀಬೋದು ಇದ್ರ ಮೇಲೆ. ಬಟ್ ಆದಷ್ಟು ಅದನ್ನೆಲ್ಲ ಆ ಥರ ಆಪ್ಷನ್ಸ್ ಯೂಸ್ ಮಾಡ್ಕೊಂಡೋಗಿ ಹೋಗ್ಬಿಡಿ ಟೆಕ್ಸ್ಟ್ ಮೇಲೆ. ಯಾಕಂತಂದರೆ ಅದು ಇಮೇಜ್ದು ಒಂದು ವ್ಯೂನೇ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಟೆಕ್ಸ್ಟ್ ಮೇಲೆ ಈ ಪೇಂಟ್ ಬ್ರಷ್ ಆಗಲಿ ಅಥವಾ ಒಂದು ಪೆನ್ಸಿಲ್ ಆಗಿ ಯೂಸ್ ಬೇರೆ ಯಾವುದಾದ್ರೂ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬೇರೆ ಟೂಲ್ಸ್ನ. ಬಿಕಾಸ್ ಟೆಕ್ಸ್ಟಲ್ಲಿ ಬರೀ ನೀವು ಕಲರ್ ಚೇಂಜ್ ಮಾಡ್ಕೊಳ್ಳಿ, ಬೇಕಾದ್ರೆ ಫಾಂಟು ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಬಟ್ ಬೇರೆ ಯಾವುದರೂ ಟೂಲ್ಸ್ನ ಟೆಕ್ಸ್ಟ್ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಇಮೇಜ್ ಮೇಲೆ ನಾವು ಟೆಕ್ಸ್ಟ್ ಹಾಕೋದ್ರಿಂದ ಅದು ಇಮೇಜ್ನ ಕೂಡ ಅದು ಚೇಂಜ್ ಮಾಡಿಕೊಂಡು ಇಮೇಜ್ನು ಲುಕ್ಕು ಕೂಡ ಅದು ಚೇಂಜ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಬೇರೆ ಎಲ್ಲ ಆಪ್ಷನ್ಸ್ ಟೂಲ್ಸ್ನ ಮಾಡೋದಕ್ಕೆ ಹೋಗೋದು ಬೇಡ. ಸೊ ಈಗ ನಾನು ಇನ್ನು ಟೆಕ್ಸ್ಟ್ನ ಬರ್ಕೊಂಡಿದ್ದೀನಲ್ವಾ, ಸೊ ಇದನ್ನು ನಾನು ಫೈಲ್ನ ನಾನು ಎಕ್ಸ್ಪೋರ್ಟ್ ಮಾಡಿ ನೋಡ್ತೀನಿ. ಸೊ ನಾನು ನಿಮಗೆ ನನ್ನ ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತೀನಿ ಹೇಗೆಲ್ಲ ಹೇಗೆ ಕಾಣಿಸುತ್ತೆ ಅದು ಅಂತ. ಒಂದು ಇಮೇಜ್ ಆಗಿ ನೀವು ಯಾರಿಗಾದರೂ ಕಳಿಸ್ಬೇಕಾಗಿದ್ದಾಗ ಹೇಗೆ ಕಾಣಿಸುತ್ತೆ ಅಂತ ಇದು ನೋಡೋಣ. ಸೊ ಫೈಲ್ಗೆ ಹೋಗಿ, ನೀವೇನಾದರೂ ನಿಮಗೆ ಸೇವ್ ಮಾಡ್ಕೊತಿದ್ರೆ, ನಾನು ಅವತ್ತೇ ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನೀವು ಬರೀ ಸೇವ್ ಮಾಡ್ಕೊಳ್ಳಿ ಸಾಕು. ಬಟ್ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಲ್ವಾ, ಸೊ ಹಾಗಾಗಿ ಸೇವ್ ಮಾಡಿಕೊಂಡು ಆಮೇಲೆ ಅದನ್ನು ಎಕ್ಸ್ಪೋರ್ಟ್ ಆ್ಯಸ್ ಅಂತ ಕೊಟ್ಟು, ಸೊ ಇಲ್ಲಿ ನೀವು ಡಾಟ್ ಜೆ ಪಿ ಜೆ ಅಂತ ಏನಿದೆ ಅದನ್ನು ನೀವು ಡಾಟ್ ಪಿ ಎನ್ ಜಿ ಅಂತ ಚೇಂಜ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ಅದು ಇಮೇಜಿಗೆ ಕನ್ವರ್ಟ್, ಇದೆಲ್ಲ ಒಂದು ಸೇವ್ ಮಾಡೋದಕ್ಕೊಂದು ಫಾರ್ಮ್ಯಾಟ್ಸ್ ಅಷ್ಟೇ. ಸೊ ಇದು ಜೆ ಪಿ ಜೆಗಿಂತ ಪಿ ಎನ್ ಜಿಲಿದ್ದರೆ ಅದು ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ನೀವು ಯಾರಿಗಾದರೂ ಕಳಿಸ್ಬೇಕಾದ್ರೆ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಈಗ ಜೆ ಪಿ ಜೆಗಿಂತ ಪಿ ಎನ್ ಜಿ ಸ್ವಲ್ಪ ಜಾಸ್ತಿ ಒಂದು ಸ್ಪೇಸ್ನ ತೊಗೊಳುತ್ತೆ ನಿಮ್ಮ ಒಂದು ಸಿಸ್ಟಮಲ್ಲಿ. ಸೊ ಯಾಕಂತಂದರೆ ಅದು ಇಮೇಜ್ ಆಗಿ ಕನ್ವರ್ಟ್ ಆಗಿರುತ್ತಲ್ವಾ ಅದೊಂದು ಫೈಲು. ಸೊ ಹಾಗಾಗಿ ಜಾಸ್ತಿ ಸೈಜ್ನ ತೊಗೊಳುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಸ್ಟ್ ಇನ್ಫಾರ್ಮೇಷನ್ಗೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ, ಮಾಹಿತಿಗೋಸ್ಕರ. ಸೊ ಇದು ಒಂದು ನೀವು ಸೇವ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನೀವು ಇಮೇಜ್ ಒಂದು ಟೆಕ್ಸ್ಟ್ ಒಂದು ಇಮೇಜ್ ಅಥವಾ ಪಿಕ್ಚರ್ ಒಳಗಡೆ ಅದ್ರ ಮೇಲೆ ಟೆಕ್ಸ್ಟ್ ಆ್ಯಡ್ ಮಾಡಿರೋದು. ಸೊ ಈ ಥರ ಕಾಣಿಸುತ್ತೆ. ಇದನ್ನು ನೀವು ನೀವು ನಿಮ್ಮದೇ ಫೋಟೋ ಇಟ್ಕೊಂಡು ಬೇಕಾದರೆ ನೀವು ಅದ್ರ ಮೇಲೆ ಏನಾದರೂ ನಿಮ್ಮ ಹೆಸರು ಹಾಕ್ಕೋಬೋದು ಅಥವಾ
ಬೇರೆ ಏನಾದರೂ ನೇಚರ್ ಇಮೇಜ್ನ ತಗೊಂಡು ಅದ್ರ ಮೇಲ್ಗಡೆ ಏನಾದರೂ ಬರೆದ್ರೆ ಆ ಥರ ಬರ್ಕೋಬಹುದು. ನೀವೆಲ್ಲ ಈ ವಾಟ್ಸಪ್ ಸ್ಟೇಟಸ್, ವಾಟ್ಸಪ್ ಇಮೇಜಸ್ ಅಂತೆಲ್ಲ ನೋಡಿರ್ತೀರಲ್ವಾ, ಸೊ ಅವರು ಸಹ ಈ ಥರ ಟೂಲ್ಗಳನ್ನ ಯೂಸ್ ಮಾಡಿಕೊಂಡೆ ಆ ಥರ ಒಂದು ಇಮೇಜ್ ಮೇಲೆ ಟೆಕ್ಸ್ಟ್ನ ಬರೆದಿರ್ತಾರೆ. ಸೊ ಈ ಥರ ವಿಷಯಕ್ಕೆಲ್ಲ ನೀವೇನಾದರೂ ಒಂದು ಇಮೇಜ್ ಮೇಲೆ, ಪಿಕ್ಚರ್ ಮೇಲೆ ಟೆಕ್ಸ್ಟ್ ಹಾಕ್ಕೊಳ್ಬೇಕಾದಾಗ ಈ ಥರ ಟೆಕ್ಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನಾವು ಗಿಮ್ ಟೂಲ್ನ ಬಳಸ್ಕೋಬಹುದು. ಸೊ ಇವತ್ತು ನಾನು ಸಿಂಪಲ್ ಆಗಿ ಟೆಕ್ಸ್ಟ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ ಒಂದು ಇಮೇಜ್ ಮೇಲೆ, ಅದೇ ಥರ ಪ್ಲೇನ್ ಬ್ಯಾಕ್ಗ್ರೌಂಡ್ ಮೇಲೆ. ತುಂಬ ಸಿಂಪಲ್ ಆಗಿದೆ ಇದು, ಟ್ರೈ ಮಾಡಿ ನೋಡಿ. ತುಂಬ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಟರ್ನೆಟ್ಟಿಂದ, ಇಲ್ಲಾಂದರೆ ನಿಮ್ಮ ಫೋಟೋನೇ ನೀವು ಕಂಪ್ಯೂಟರ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ನೀವೇ ನಿಮ್ಮ ಫೋಟೋ ಮೇಲೆ ಏನಾದರೂ ಟೈಪ್ ಮಾಡ್ಕೊಳ್ಳೋದಿದ್ರೆ, ಎಡಿಟ್ ಮಾಡ್ಕೊಳ್ಳೋದಿದ್ರೆ ಈ ಥರ ಟೆಕ್ಸ್ಟ್ ಟೂಲ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೋಗಿ ಕೇಳಿ, ನಾವು ನಿಮಗೆ ಅದಕ್ಕೆ ಆನ್ಸರ್ ಕೊಡ್ತೀವಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.